ಬೆಂಗಳೂರಲ್ಲಿ 18 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆ ವಿತರಣೆ ಆಗ್ತಾ ಇದೆ. ಕೋವಿಡ್ ಲಸಿಕೆ ವಿತರಣೆ 18 ವರ್ಷ ಮೇಲ್ಪಟ್ಟವರಿಗೆ ಕೆಸಿ ಜನರಲ್ ಜಯನಗರ ಜನರಲ್ ಆಸ್ಪತ್ರೆಯಲ್ಲಿ ಕೋವಿಡ್ ಲಸಿಕೆ ವಿತರಣೆ ಆಗ್ತಾ ಇದ್ದು, ಸರ್ ಸಿ ವಿ ರಾಮನ್ ಆಸ್ಪತ್ರೆ ಸರ್ಕಾರಿ ವೈದ್ಯಕೀಯ ಕಾಲೇಜಿನಲ್ಲೂ ಕೂಡ ವಿತರಣೆ ಆಗ್ತಾ ಇದೆ. ಇಎಸ್ಐ ಆಸ್ಪತ್ರೆ ನಿಮಾನ್ಸ್ನಲ್ಲೂ ಕೂಡ ಕೋವಿಡ್ ಲಸಿಕೆ ವಿತರಣೆ ಆಗ್ತಾ ಇದೆ. ಬೆಂಗಳೂರಲ್ಲಿ 18 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆ ವಿತರಣೆ ಆಗ್ತಾ ಇದೆ ಹಲವಾರು ಆಸ್ಪತ್ರೆಗಳಲ್ಲಿ. ಕೆಸಿ ಜನರಲ್ ಆಗಿರ್ಬೋದು, ಜಯನಗರದ ಜನರಲ್ ಆಸ್ಪತ್ರೆ ಆಗಿರ್ಬೋದು, ಸರ್ ಸಿ ವಿ ರಾಮನ್ ಆಸ್ಪತ್ರೆ ಆಗಿರ್ಬೋದು, ಹೀಗೆ ಸಾಕಷ್ಟು ಆಸ್ಪತ್ರೆಗಳಲ್ಲಿ ಕೋವಿಡ್ ಲಸಿಕೆ 18 ವರ್ಷ ಮೇಲ್ಪಟ್ಟವರಿಗೆ ವಿತರಣೆ ಆಗ್ತಾ ಇದೆ. ಬಟ್ ಆದರೂ ಕೂಡ ಜನ ಕ್ಯೂ ನಿಲ್ಲುವಂಥದ್ದು ಕಡಿಮೆ ಆಗ್ತಾ ಇಲ್ಲ, ನೂಕು ನುಗ್ಗಲು ಮಾಡ್ತಾ ಇರುವಂಥದ್ದು ಕಡಿಮೆ ಆಗ್ತಾ ಇಲ್ಲ, ಅಲ್ಲಿ ಆಗ್ತಾ ಇರೋ ಜಗಳಗಳನ್ನು ತಡೆಯೋಕ್ಕಾಗ್ತಾ ಇಲ್ಲ. ನಾನು ಮುಂಚೆ ಬಂದೆ, ನಾನು ಹೋಗಿ ಹಾಕಿಸ್ಕೊಳ್ತೀನಿ, ಈ ರೀತಿಯ ವಾದ ವಿವಾದಗಳು ಕೂಡ ನಡೀತಾ ಇದೆ. ದಿನಕ್ಕಿಷ್ಟು ಜನಕ್ಕೆ ಅನ್ನುವಂತಹ ರೂಲ್ಸ್ ಕೂಡ ಮಾಡಿಕೊಂಡಿದ್ರು. ಬಟ್ ಈಗ ಅದು 18 ವರ್ಷ ಮೇಲ್ಪಟ್ಟವ್ರಿಗೆ ಲಸಿಕೆ ವಿತರಣೆ ಅಂತ ಯಾವಾಗ ಅಂದರು, ಅದ್ಯಾವುದು ಕೂಡ ನಡೀತಾ ಇಲ್ವೋ ಏನೋ ಗೊತ್ತಿಲ್ಲ. ಯಾಕಂದರೆ ಬೆಳಬೆಳಗ್ಗೆನೇ ಕ್ಯೂಗಳನ್ನು ನಿಂತಿರ್ತಾರೆ. ಆನ್ಲೈನಲ್ಲೇನೋ ನೋಂದಣಿ ಆಗ್ತಿದೆ, ಒಪ್ಕೊಳ್ಳೋಣ, ಬಟ್ ಇಷ್ಟೇ ಜನಕ್ಕೆ ಅನ್ನುವಂಥದ್ದು ಇರುತ್ತೆ. ಬಟ್ ಆದರೂ ಕೂಡ ಇಷ್ಟರ ಮಟ್ಟಿಗೆ ಒಂದು ನೂಕು ನುಗ್ಗಲು ಜನ ಸೇರ್ತಾ ಇರೋದು ಯಾಕೆ? ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ನಂದಿನಿ ನೀಡ್ತಾರೆ. ನಂದಿನಿ, ವ್ಯಾಕ್ಸಿನ್ ಶಾರ್ಟೇಜ್ ಆಗ್ತಾ ಇದೆಯಾ, ಅಥವಾ ದಿನಕ್ಕಿಷ್ಟೇ ಜನಕ್ಕೆ ಅನ್ನುವಂತಹ ಲಸಿಕೆ ಕೊಡೋಕೆ ಮುಂಚೆಯಿಂದಲೂ ಪ್ಲಾನ್ ಮಾಡ್ಕೊಂಡಿದ್ರು, ಅದರಲ್ಲಿ ಏನಾದರೂ ಸಮಸ್ಯೆ ಆಗ್ತಾ ಇದೆಯಾ, ಜನ ಯಾಕೆ ಈ ರೀತಿಯ ಕ್ಯೂ ಗಟ್ತಾ ಇದ್ದಾರೆ ಅಂತ? ವಿದ್ಯಾ, ಸದ್ಯ ನಾವು ಲಸಿಕೆ ನೀಡುತ್ತಿರುವಂತಹ ಬೌರಿಂಗ್ ಆಸ್ಪತ್ರೆಯ ಮುಂಭಾಗದಲ್ಲಿದ್ದೇವೆ. ಬೌರಿಂಗ್ ಆಸ್ಪತ್ರೆಯ ಚಿತ್ರಣ ನೀವು ನೋಡೋದಾದ್ರೆ, ಜನರಿಗೆ ಜೀವ ಉಳಿಸ್ಕೊಳ್ಳೋಕೆ ಉಳ್ಕೊಂಡಿರುವ ಏಕೈಕ ದಾರಿ ಅಂದರೆ ಅದು ಲಸಿಕೆ ಅನ್ನೋದು ಸ್ಪಷ್ಟವಾಗ್ತಿದೆ. ಲಸಿಕೆ ಪಡೆದವರಲ್ಲಿ ಕರೋನಾದ ತೀವ್ರತೆ ಹಾಗೂ ಸಾವಿನ ಪ್ರಮಾಣವನ್ನು ಲೆಕ್ಕ ಹಾಕಿದಾಗ ಬಹುತೇಕ 0.1% ಅನ್ನುವಂಥ ಲೆಕ್ಕಾಚಾರ ಇದೆ. ಹಾಗಾಗಿ ಬೆಂಗಳೂರಿನಲ್ಲಿ ಎಲ್ಲ ಲಸಿಕೆ ಹಾಕ್ತೀನಿ ಅಂತ ಅಂದರು, ಅದರಲ್ಲೂ 18+ ಅವರೇ ಯಾಕಷ್ಟು ಮುಗಿಬಿಡ್ತಿದ್ದಾರೆ ಅಂದರೆ, ವಯಸ್ಕರಿಗೆ ಅತಿ ಹೆಚ್ಚು ಕರೋನಾ ಕಾಡ್ತಿರೋದು, ಕರೋನಾಗೆ ಬಲಿಯಾಗ್ತಿರೋದು ಅವರೇ. ಸೆಕೆಂಡ್ ಡೋಸು ಫಸ್ಟ್ ಡೋಸೇ 45+ ಇರೋರು ಇನ್ನೂ ಬರ್ತಿದ್ದಾರೆ. ಆದರೆ ಸರ್ಕಾರ 18+ ಇರೋರಿಗೂ ಸಹ ಕೊಡ್ತೀವಿ ಅಂತ ಹೇಳಿದ ಹಿನ್ನೆಲೆಯಲ್ಲಿ ಆನ್ಲೈನ್ ರಿಜಿಸ್ಟರ್ ಮಾಡಿಸ್ಕೊಂಡು ಎಲ್ಲರೂ ಕ್ಯೂನಲ್ಲಿ ಒಟ್ಟೊಟ್ಟಿಗೆ ಬರ್ತಿದ್ದಾರೆ. ಆದರೆ ನೆನ್ನೆ ಬರೋಬ್ಬರಿ 800ಕ್ಕೂ ಹೆಚ್ಚು ಜನ ಮಲ್ಲೇಶ್ವರಂನ ಕೆ ಸಿ ಜನರಲ್ಲಿ ಬೌರಿಂಗ್ ಆಸ್ಪತ್ರೆಯಲ್ಲಿ ಬರೋಬ್ಬರಿ ಇವತ್ತು ಸಹ 100ಕ್ಕೂ ಹೆಚ್ಚು ಜನ ಬಂದಿದ್ದಾರೆ. ಆದರೆ ಒಂದು ಸೈಟ್ನಲ್ಲಿ ಏಕಕಾಲದಲ್ಲಿ ಅಂದರೆ ಪ್ರತಿ ಒಂದು ಗಂಟೆಗೊಮ್ಮೆ 20 ಜನರಿಗೆ ಮಾತ್ರ ಲಸಿಕೆ ಕೊಡ್ತೀವಿ, ಅದಕ್ಕೋಸ್ಕರ ಅಪಾಯಿಂಟ್ಮೆಂಟ್ SMS ಸಹ ಬರ್ತೀವಿ ಅಂತ ಹೇಳ್ತಿದ್ದಾರೆ. ಆದರೆ ಜನ ಬರದಿಂದ ಲಸಿಕೆ ತಗೊಳ್ಳುವಂತಹ ಕೆಲಸವನ್ನು ಮುಗಿಸ್ಕೊಳ್ಳೇಬೇಕು ಅಂತ ಹೇಳಿ ಮುಗಿಬಿದ್ದಂತಹ ದೃಶ್ಯಗಳು ಎಲ್ಲ ಕಡೆ ಕಾಣಿಸ್ತಾ ಇದೆ. ಆಸ್ಪತ್ರೆಯ ಯಾವ ನಿಗದಿತ ಸ್ಥಳ ಇದೆ ಆ ನಿಗದಿತ ಸ್ಥಳದಲ್ಲಿ ವ್ಯಾಕ್ಸಿನ್ ಕೊಡೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಬೌರಿಂಗ್ ಆಸ್ಪತ್ರೆಯಲ್ಲೇ ನೋಡೋದಾದ್ರೆ ಇಡೀ ಸ್ಟೆಪ್ಗಳನ್ನೇ ಬಿಟ್ಬಿಡ್ತಾರೆ, ಅಂದರೆ ಒಂದು ಸ್ಟೆಪ್ಪಿಂದ ಇನ್ನೊಂದು ಸ್ಟೆಪ್ಗೆ ನಿಂತ್ಕೊಂಡಾಗ ಸಾಮಾಜಿಕ ಅಂತರ ಕಾಯುತ್ತೆ ಅಂತ. ಆದರೂ ಸಹ ಜನ ಸಾಮಾಜಿಕ ಅಂತರವನ್ನು ಕಾಯ್ತಾ ಇಲ್ಲ, ವ್ಯಾಕ್ಸಿನ್ ಖಾಲಿಯಾಗ್ಬಿಡುತ್ತೆ, ಕೊರತೆ ಇದೆ ಅನ್ನೋ ಕಾರಣಕ್ಕೆ ಮುಗಿಬೀಳುವಂತಹ ದೃಶ್ಯಗಳು ಕಾಣಿಸ್ತಾ ಇದೆ. ವಿದ್ಯಾ, ಹಾಗಾದ್ರೆ ಇಲ್ಲಿ ಸರ್ಕಾರದ ಎಡವಟ್ಟ ಈ ರೀತಿಯಾಗಿ ನೂಕು ನುಗ್ಗಲಾಗ್ತಾ ಇರೋದಕ್ಕೆ, ಅಥವಾ ಜನರಿಗೆ ಕಾಯುವ ವ್ಯವಧಾನ ಇಲ್ವಾ, ಏನಾಗ್ತಾ ಇದೆ, ಯಾಕೆ ಇಷ್ಟರ ಮಟ್ಟಿಗೆ ಜನ ಕ್ಯೂ ನಿಲ್ಲೋದು, ಜಗಳ ಮಾಡೋದು ಒಂದಷ್ಟು ಕಡೆ ಆಗ್ತಾ ಇದೆ ನಂದಿನಿ? ವಿದ್ಯಾ, ಈ ಎರಡೂ ಸಹ ಸಮಪಾಲಿನದಿದೆ. ಸರ್ಕಾರ ಕರೋನಾಗೆ ವಿರುದ್ಧ ಹೋರಾಡಬೇಕು ಅಂದ್ರೆ ವ್ಯಾಕ್ಸಿನ್ ಹಾಕ್ಸ್ಕೊಳ್ಳಿ ಅಂತ ಇದೆ ಆಸ್ಪತ್ರೆಗಳ ಮುಂದೆ ಸಾಕಷ್ಟು ಕ್ಯಾಂಪ್ಗಳು ಮಾಡಿತ್ತು. ಮನೆ ಮುಂದೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ 141 ಸೆಂಟರ್ಗಳಲ್ಲಿ ವ್ಯಾಕ್ಸಿನ್ ಕೊಡ್ತಾ ಇದ್ರು, ಯಾರು ಅದ್ರ ಕಡೆ ಮುಖಾನೇ ಮಾಡ್ತಿರ್ಲಿಲ್ಲ. ಕರೋನಾ ವ್ಯಾಕ್ಸಿನ್ ತಗೊಂಡಾಗ ಸೈಡ್ ಎಫೆಕ್ಟ್ ಆಗುತ್ತೆ, ವಾಂತಿ ಬರುತ್ತೆ, ಜ್ವರ ಬರುತ್ತೆ, ಸುಸ್ತಾಗುತ್ತೆ ಅನ್ನೋ ಕಾರಣಗಳನ್ನ ಇಟ್ಕೊಂಡು ಎಷ್ಟೋ ಜನ ಮೂಗು ಮುರಿತಿದ್ರು. ಆದ್ರೆ ಇವತ್ತು ಗೊತ್ತಾಗಿದೆ ವ್ಯಾಕ್ಸಿನ್ ತಗೊಂಡವರು ಎಷ್ಟು ಸುಲಭವಾಗಿ ಕರೋನಾ ವಾರ್ ಅಂದ್ರೆ ವಾರ್ಡ್ಗಳೆಲ್ಲ ಕೆಲಸ ಮಾಡ್ತಿದ್ದಾರೆ, ಆದ್ರೂ ಇನ್ನೂ ಅವರ ಜೀವ ಗಟ್ಟಿ ಇದೆ ಅಂತ ಗೊತ್ತಾಗಿದೆ. ಹಾಗಾಗಿ ಕರೋನಾನನ್ನ ಬಡಿದೋಡ್ಸೋದಕ್ಕೆ ಕರೋನಾ ಸಂಜೀವಿನಿ ವ್ಯಾಕ್ಸಿನ್ ಬೇಕು ಅಂತ ಜನರಿಗೆ ಅರಿವು ಲೇಟ್ ಆಗಿರೋದು, ಜೊತೆಗೆ ಬೇಗ ಬೇಗ ಜೀವ ಉಳಿಸ್ಕೋಬೇಕು, ಬೆಡ್ ಸಿಗಲ್ಲ, ಶವ ಸಂಸ್ಕಾರ ಮಾಡುವಾಗ ಸಮಸ್ಯೆ ಆಗುತ್ತೆ ಅಂತ ಜನ ಮುಗಿ ಬೀಳ್ತಿದ್ದಾರೆ. ಇನ್ನು ಸರ್ಕಾರ ಸಹ ಕೊರತೆಯನ್ನು ಉಂಟು ಮಾಡ್ಕೊಳ್ಬಾರ್ದಿತ್ತು. ಲಸಿಕೆಯ ಮಹತ್ವ ತಿಳಿದ ತಕ್ಷಣ ಲಸಿಕೆಯ ಪ್ರಮಾಣವನ್ನ ಅದರ ದಾಸ್ತಾನವನ್ನ ಜಾಸ್ತಿ ಮಾಡ್ಕೋಬೇಕಾಗಿತ್ತು, ಅದರಲ್ಲೂ ಸಹ ಹಿಂದೆ ಬಿದ್ದಿದೆ. ಹಾಗಾಗಿ ಎರಡೂ ಕಡೆಯ ಮಿಸ್ಟೇಕ್ ನಿಂದ ಈ ಕ್ಯೂಗಳು ಜಾಸ್ತಿ ಆಗ್ತಿದೆ. ವಿದ್ಯಾ, ಆಮೇಲೆ ಈಗ ಆನ್ಲೈನ್ ಅಲ್ಲಿ ರಿಜಿಸ್ಟರ್ ಏನ್ ಮಾಡ್ಕೊಳ್ತಾ ಇದಾರೆ, ಇದರಲ್ಲಿ ಪ್ರತಿ ದಿನಕ್ಕೆ ಇಷ್ಟು ಅಂತ ಲಿಮಿಟ್ ಇಲ್ವಾ? ಯಾರು ರಿಜಿಸ್ಟರ್ ಮಾಡ್ಕೊಳ್ತಾ ಇದಾರೆ ಎಲ್ಲರಿಗೂ ಕೂಡ ರಿಜಿಸ್ಟರ್ ಆಗ್ತಾ ಇದೆಯಾ, ಏನ್ ಕತೆ ಇದು ನಂದಿನಿ? ವಿದ್ಯಾ, ಟೆಕ್ನಿಕಲ್ ಆಸ್ಪೆಕ್ಟ್ ಅನ್ನ ಗಮನಿಸೋದಾದ್ರೆ May 1st ವ್ಯಾಕ್ಸಿನ್ ಅಂತ ಹೇಳಿದ್ರು, ಅದಾದ್ಮೇಲೆ ಇಲ್ಲ ಸಲ ತಡವಾಗುತ್ತೆ ಅಂತ ಹೇಳಿದ್ರು. ಈಗ ನನ್ನಿಂದ ಈಗಾಗಲೇ ಆರಂಭಗೊಳಿಸಿದ್ದಾರೆ. ಆರಂಭಗೊಳಿಸಿದಾಗ ಏನಾಗಿದೆ ಅಂದ್ರೆ, ತಗೊಳ್ತೀನಿ ಸಹಕಾರ ಕೊಟ್ಟು ಆಕ್ಸಿಜನ್ ನಮಗೆ ಕೊಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ನಿನ್ನೆ ಕೂಡ ನಾನು ಮಾನ್ಯ ಪಿಯೂಷ್ ಗೋಯಲ್ ರವರನ್ನ, ಕೇಂದ್ರ ಸಚಿವರನ್ನ ಕೂಡ ನಿನ್ನೆ ವಿಡಿಯೋ ಸಂವಾದದಲ್ಲಿ, ನಮ್ಮ ಹಿರಿಯ ನಾಯಕರು ಕೇಂದ್ರ ಸಚಿವರಾಗಿರ್ತಕ್ಕಂಥ ಶ್ರೀ ಪ್ರಹ್ಲಾದ್ ಜೋಶಿ ಅವರು, ನಮ್ಮ
ಇಂಡಸ್ಟ್ರಿ ಮಿನಿಸ್ಟ್ರು ಇರಬೇಕಾಗಿತ್ತು, ಅವರು ಫ್ಲೈಟಲ್ಲಿ ಬರ್ತಾ ಇದ್ದಿದ್ದರಿಂದ ಅವರ ಎಲ್ಲ ಅಧಿಕಾರಿಗಳು ಕೂಡ ಇದ್ದರು. ಹಾಗಾಗಿ ಅವ್ರಿಗೆ ಮನವಿ ಮಾಡಿದ್ದೀವಿ, ಕರ್ನಾಟಕ ರಾಜ್ಯದಲ್ಲಿ ಏನು ಉತ್ಪಾದನೆ ಆಗ್ತದೆ ಅದನ್ನು ಆದಷ್ಟು ಕೂಡ ಕರ್ನಾಟಕಕ್ಕೇನೆ ನೀವು ಹಂಚಿಕೆ ಮಾಡಿದ್ರೆ ನಮಗೆ ಲಾಜಿಸ್ಟಿಕ್ಸ್ ಇಷ್ಯೂ ಇರೋದಿಲ್ಲ. ಅದನ್ನು ಸಾಗಾಣಿಕೆ ಮಾಡುವಂಥದ್ದು ಇವಾಗ ತಾವು ಈಸ್ಟಲ್ಲಿ ಕೊಟ್ಟರೆ ಇವತ್ತು ನಮಗೆ ಈಸ್ಟ್ನಿಂದ ತರುವಂಥದ್ದಕ್ಕೆ ಹೆಚ್ಚು ಟ್ಯಾಂಕರ್ಸು ಮತ್ತು ವಿಮಾನದ ಮೂಲಕ ಅಥವಾ ಟ್ರೈನ್ ಮೂಲಕ ತಂದರೆ ಅದು 3-4 ದಿನ ಬೇಕಾಗ್ತದೆ. ಈ ರೀತಿ ಸ್ವಲ್ಪ ತೊಂದರೆ ಆಗ್ತದೆ ಅಂತ ಕೂಡ ಹೇಳಿದ್ದೇನೆ. ಮಾನ್ಯ ಪ್ರಹ್ಲಾದ್ ಜೋಶಿಯವರು ವಿಶೇಷವಾಗಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು